ಫ್ಲೈಯಿಂಗ್ ಪಸ್ಪುಟಿನ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ಗು ನಮಸ್ಕಾರ. ನಾವು ಲಾಸ್ಟ್ 2 weeks ಇಂದ ಜಾರ್ಡನ್ನ ಫುಲ್ ಎಕ್ಸ್ಪ್ಲೋರ್ ಮಾಡ್ತಾ ಇದೀವಿ. ವರ್ಲ್ಡ್ಸ್ ವಂಡರ್ ಪೆಟ್ರಾ ಇಂದ ಹಿಡಿದು ಫೇಮಸ್ ಡೆಸರ್ಟ್ ವಾಡಿರಾಮ್ ಇಂದ ಹಿಡಿದು ಮತ್ತೆ ಡೆಡ್ ಸಿ ಕೂಡ ನಿಮ್ಗೆ ತೋರಿಸಿದೀವಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಜಾರ್ಡನ್ ಅಲ್ಲಿ ಏನೇನ್ ತಿಂದ್ವಿ ಮತ್ತೆ ಜಾರ್ಡನ್ಸ್ ಅವ್ರದ್ದು ಊಟ ಉಪಚಾರ ಹೇಗಿರುತ್ತೆ, ಅವರ ಟ್ರೆಡಿಷನಲ್ ಫುಡ್ ಏನು ಅಂತೆಲ್ಲ ತೋರಿಸ್ಕೊಡ್ತೀವಿ. ಬನ್ನಿ ಕ್ವಿಕ್ ಆಗಿ ವಿಡಿಯೋ ಒಳಗಡೆ ಹೋಗೋಣ. ಪೆಟ್ರಾಗ್ ಬಂದು ಚೆಕ್ ಇನ್ ಆದ್ವಿ. ಪೆಟ್ರಾದಲ್ಲಿ ಇದು ಒನ್ ಆಫ್ ದ ಫೇಮಸ್ ರೆಸ್ಟೋರೆಂಟ್. ಬನ್ನಿ ಟೇಸ್ಟ್ ಹೇಗಿರುತ್ತೆ ನೋಡ್ಕೊಂಡ್ ಬರೋಣ. ಕ್ವಿಕ್ ಆಗಿ ಹೋಗ್ಬಿಟ್ಟು ಇನ್ನು ಆರ್ಡರ್ ಮಾಡಿಲ್ಲ ನಾನ್ ಎಕ್ಸೈಟ್ ಆಗಿದ್ದು. ಜಾರ್ಡನಿಯನ್ ಫುಡ್ ತಿನ್ನ ಜಾರ್ಡನ್ನಲ್ಲಿ ಕ್ಯಾಮಲ್ ಫೇಮಸ್ ಅಂತೆ. ಸೊ ನೋಡೋಣ ಕ್ಯಾಮಲ್ ತಿಂತೀನಿ. ಅಲ್ಲಿ ಫಸ್ಟ್ ಫುಡ್ ಆಮೇಲೆ ಹೇಳ್ತೀನಿ. ನೀವು ಕೇಳ್ಬೋದು ಏನ್ ಬರೀ ಮಟನ್ ಚಿಕನ್ ಫಿಶ್ ಬಗ್ಗೆ ಮಾತಾಡ್ತಾರೆ, ವೆಜ್ ಆಪ್ಷನ್ಸ್ ಏನು ಅಂತ ಮೆನು ನಿಮ್ಗೆ ತೋರಿಸ್ತೀನಿ. ಸೊ ವೆಜ್ ಆಪ್ಷನ್ಸ್ ಎಲ್ಲಾ ಕಡೆ ಇದ್ದೇ ಇರುತ್ತೆ, ಯಾವುದೇ ಕಂಟ್ರಿಗೆ ಹೋಗ್ಲಿ. ಇಲ್ಲಿದೆ ನೋಡಿ ಸ್ಪಗಟ್ಟಿ ವಿತ್ ವೆಜಿಟೇಬಲ್ಸ್, ಸೂಪ್ಸ್ ಇದೆ, ವೆಜಿಟೇರಿಯನ್ ಗಲಾಯ ಅಂತ ಇದೆ. ಗಲಾಯ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಬಟ್ ಇಟ್ ಫುಲ್ ವೆಜಿಟೇರಿಯನ್, ಇಂಗ್ಲಿಷ್ ಅಲ್ಲಿ ಬರ್ದಿರ್ತಾರೆ. ಸೊ ಇವಾಗ ಇದು ಕ್ಯಾಮಲ್ ಡಿಶ್ ಅಂತೆ, ಚಪಾತಿ ರೊಟ್ಟಿ ಎಲ್ಲ ಕೊಟ್ಟಿದ್ದಾರೆ, ಒಳಗಡೆ ಚಿಕ್ಕ 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 ಕ್ಯಾಮಲ್ ಪೀಸಸ್ ಹಾಕಿದ್ದಾರೆ, ಗ್ರಿಲ್ ಮಾಡಿರೋದು, ಫ್ರೈ ಮಾಡಿರೋದು ಬೋತ್. ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ನನಗೆ, ಒಂದ್ ಸ್ವಲ್ಪ ಹಾರ್ಡ್ ಇದೆ ಮೀಟು, ಕ್ಯಾಮಲ್ ಮೀಟು ತುಂಬಾ ಹಾರ್ಡ್ ಇದೆ ನೋಡಿ, ಸಖತ್ ಹಾರ್ಡ್ ಇದೆ ಮೀಟು, ತಿಂದ್ರೆ ಹಂಗೆ ರಬ್ಬರ್ ಕಡ್ದಂಗೆ ಆಗ್ತಾ ಇದೆ. ಚೆನ್ನಾಗಿದೆ ಅನ್ಬೇಕು ಚೆನ್ನಾಗಿಲ್ಲ ಅನ್ಬೇಕು ಅಂತ ಗೊತ್ತಾಗ್ತಾರ. ಓಕೆ ಚೆನ್ನಾಗಿದೆ. ಇದು ಏನಕ್ಕೆ ಮಕ್ಲೋವಾ, ಇದಕ್ಕೆ ಮಕ್ಲೋವಾ ಅಂತ ಹೇಳ್ತಾರೆ. ಇದು ಜಾರ್ಡನ್ ಸ್ಟೈಲಿನ ಬಿರಿಯಾನಿ, ಚಿಕನ್ ಇದೆ ಒಳಗಡೆ, ಚಿಕನ್ ಮತ್ತೆ ರೈಸ್ ಇದೆ. ಟೇಸ್ಟ್ ನೋಡೋಣ. ಜೀರಾ ರೈಸ್ ಇದಂಗಿದೆ, ಜೀರಾ ರೈಸ್ ಜೊತೆಗೆ ಚಿಕನ್ನು. ಓಕೆ ಪರವಾಗಿಲ್ಲ. ಕ್ಯಾಬಲ್ ಬೀಟ್ ಹೆಂಗಿದೆ ಅಂತ ಏನಿಸ್ತಾ ಇದೆ ನಿಮಗೆ? ನನಗೇನು ಟೇಸ್ಟ್ ಗೊತ್ತಾಗ್ತಾರ, ಆ್ಯಕ್ಚುಲಿ ಇದೇನು ಅನಿಸ್ತಾ ಇದೆ ಅಂತಲೇ ಗೊತ್ತಾಗ್ತಾರ ನನಗೆ. ಹಿಂದೆ ಹೇಗಿದೆ ಆಶಾ ಟೇಸ್ಟು? ಓಕೆ ಅಂತ ಟೇಸ್ಟ್ ಇಲ್ಲ, ನಮ್ಮ ಬಿರಿಯಾನಿ ಥರ ಇಲ್ಲ, ಮೇಬಿ ಇವ್ರ ಟ್ರೆಡಿಷನ್ ಅನ್ಸುತ್ತೆ. ಮೈಲ್ಡ್ ಆಗಿದೆ ರೈಸು, ಚಿಕನ್ ಏನು ತಿಂದಿಲ್ಲ, ಪರವಾಗಿಲ್ಲ ಕಷ್ಟ. ಮಿಡಲ್ ಈಸ್ಟಲ್ಲಿ ನಾಟ್ ಓನ್ಲಿ ಜಾರ್ಡನ್, ಮಿಡಲ್ ಈಸ್ಟಲ್ಲಿ ಹುಮ್ಮಸ್ ಬಂದ್ಬಿಟ್ಟು ಸಕ್ಕ ಫೇಮಸ್ಸು. ಅದ್ಮೇಲೆ ತುಪ್ಪ ಥರ ಆಲಿವ್ ಆಯಿಲು ಎಣ್ಣೆನೂ ಏನೋ ಹಾಕಿರ್ತಾರೆ, ಆದರೆ ಇದು ಮಾತ್ರ ಸಕ್ಕ ಟೇಸ್ಟಿಯಾಗಿರುತ್ತೆ. ಅದ್ರ ಜೊತೆ ಇತರ ಬೆಡ್ ಥರ ಕೊಡ್ತಾರೆ ತಿನ್ನಕ್ಕೆ. ಇದು ಚಿಕ್ ಪೀಸಿಂದ ಮಾಡೋದು, ತುಂಬಾ ಫೇಮಸ್ ಇದು. ಚಿಕ್ ಪೀಸ್ ಮತ್ತೆ ವೆಜಿಟೇಬಲ್ ಸೂಪ್ ಹೇಳಿದೀವಿ, ವೆಜಿಟೇಬಲ್ ಸೂಪ್ ಆಲ್ಸೋ ತುಂಬಾ ಟೇಸ್ಟಿಯಾಗಿದೆ, ಬಿಸಿ ಬಿಸಿಯಾಗಿದೆ ಚಳಿಗೆ. ಜಾರ್ಡೇನಿಯನ್ ಟೀ ಜೊತೆಗೆ ಜಾರ್ಡೇನಿಯನ್ ಸ್ವೀಟ್, ಒನ್ಸ್ ಅಗೇನ್ ಬಕ್ಲಾವಾ ಹೇಗಿದೆ? ಟ್ರೆಡಿಷನಲ್ ಜಾರ್ಡೇನಿಯನ್ ಟೀ ಅಂತೆ. ಆಕ್ಚುಲಿ ನಮ್ಮ ಮೊರಾಕೋ ಕೊಟ್ಟಿದ್ವಿ ಈ ಥರ ಟೀ, ಸೂಪರ್ ಸಕ್ಕತ್ತಾಗಿತ್ತು. ಸೊ ಈ ಟೇಸ್ಟು ಸೇಮ್ ಟರ್ಕಿ ಬಕ್ಲಾವಾ ಥರ ಇದೆ, ಆದರೆ ಡಿಫ್ರೆಂಟ್ ಆಗಿದೆ ಒಂಥರ, ಚೆನ್ನಾಗಿದೆ. ಸೊ ಟೋಟಲ್ ಆಗಿ ನಾವು ತಿಂದಿದ್ದು ಕ್ಯಾಮಲ್, ಚಿಕನ್, ಟೀ ಮತ್ತು ಸ್ವೀಟ್ ಎಲ್ಲ ಸೇರಿಸಿ 2000 ರೂಪಾಯಿ ಆಯಿತು ನಮಗೆ. ಇದು ನಮಗೆ ಟೀ ಕಾಂಪ್ಲಿಮೆಂಟ್ರಿ. ಸೊ ಟೇಸ್ಟ್ ಚೆನ್ನಾಗಿತ್ತು, ಓಕೆ ಪರವಾಗಿಲ್ಲ. ಮಿಡಲ್ ಈಸ್ಟರ್ನ್ ಕಂಟ್ರೀಸಲ್ಲಿ ಹುಕ್ಕಾಮ್ ಬಂದ್ಬಿಟ್ಟು ತುಂಬಾ ಫೇಮಸ್. ನಾವಿವಾಗ ರಾಕ್ ವೀಟ್ ಅಂತ ಒಂದು ಫೇಮಸ್ ಹುಕ್ಕಾ ಬಾರ್ಗೆ ಹೋಗ್ತಾ ಇದೀವಿ ನಾವಿಲ್ಲಿ. ಆ್ಯಕ್ಚುಲಿ ಮಿಡಲ್ ಈಸ್ಟರ್ನ್ ಕಂಟ್ರಿಲಿ ಮೆನು ಓಪನ್ ಮಾಡಿದೆ ನೋಡಿ, ಹಿಂಗಿದೆ ಮೆನು. ನಮ್ಮ ಕಡೆ ಆದರೆ ಹಿಂಗೆ ಓಪನ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ನಾವು ಮೆನುನ, ಅದು ಇವ್ರ ಕಡೆ ಹಿಂಗೆ ಉಲ್ಟಾ ತಿಳಿಸ್ಬಿಟ್ಟು ಹಿಂಗೆ ಓಪನ್ ಮಾಡಬೇಕು, ಉಲ್ಟಾಯಿಂದ ಮೆನು ಅಲ್ವಾ, ಉಲ್ಟಾಯಿಂದ ಓಪನ್ ಮಾಡಬೇಕು. ಇಲ್ಲಿ ಬರ್ದಿದ್ದಾರೆ ನೋಡಿ, ಇಲ್ಲಿ ಬರ್ದಿದ್ದಾರೆ. ವಿ ವಿಲ್ ಟ್ರೈ ದ ಫ್ಲೇವರ್. ಶೀಶಾ ನೋ ಟಬಾಕ್ ಇನ್ ದ ನೋ ಟಬಾಕ್. ಓಕೆ ಓಕೆ. ಇಲ್ಲಿ ಕೆಳಗಡೆಯಿಂದ ನೀರು ಬಬಲ್ ನೋಡಿ, ಹೇಳ್ಕೊಂಡಾಗ ಬರುತ್ತೆ. ಇಲ್ಲಿ ಫ್ಲೇವರ್ಸ್ ಹಾಕಿರ್ತಾನೆ ಇದ್ರ ಒಳಗಡೆ, ಆಮೇಲೆ ಮೇಡೆ ಸಾಂಬ್ರಾಣಿ ಹಾಕಿರ್ತಾನೆ, ಅದರಿಂದ ಹೊಗೆ ಬರುತ್ತೆ. ಆ್ಯಕ್ಚುಲಿ ಇದರಲ್ಲಿ ಏನು ಟೊಬ್ಯಾಕೋ ಇಲ್ಲ, ಸೊ ನನಗೆ ಫುಲ್ಲು ಮ್ಯಾಂಗೋ ಫ್ಲೇವರೇ ಬರ್ತಾ ಇದೆ. ಸಾಂಬ್ರಾಣಿ ಹಾಕ್ಬಿಟ್ಟು ಇದರಿಂದ ಹಿಂಗೆ ಎಳೀತದೆ ಎಲ್ಲ ಕೆಳಗಡೆಗೆ, ನೀರು ನೋಡಿ ಹೇಳ್ಕೊಂಡಾಗ ಹಿಂಗೆ ಬರುತ್ತೆ.
ಈ ಹುಕ್ಕಾ ಕಲ್ಚರ್ ಹೆಂಗೆ ಬಂತು ಅಂತ ಹೇಳಿದ್ರೆ, ಮಿಡಿಲ್ ಈಸ್ಟರ್ನ್ ಕಂಟ್ರೀಸಲ್ಲಿ ಬಿಸಿಲು ಜಾಸ್ತಿ, ಬಿಸಿಲು ಜಾಸ್ತಿ ಇದ್ದಾಗ ಇದು ವೇಪರ್ ಆ್ಯಕ್ಚುಲಿ. ಸೊ ವೇಪರ್ನ ಒಳಗಡೆ ಹೇಳ್ಕೊಂಡಾಗ ತಂಪಾಗಿ ಫೀಲ್ ಆಗುತ್ತೆ. ಆಫ್ಟರ್ ಲಾಂಗ್ ಡೇ ಈ ಅರಾಬ್ಸೆಲ್ಲ ಒಂದು ಕಡೆ ಸೇರಿಕೊಂಡು ಈ ಥರ ಹ್ಯಾಂಗ್ ಹೊಡ್ತಾರೆ, ಈ ಥರ ವೇಪರ್ನ ಯೂಸ್ ಮಾಡ್ಕೊಂಡು ಕೂಲ್ ಆಗ್ತಾರೆ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಒಳ್ಳೆ ಕೂಡ ಅಂತ ಹೇಳ್ತಾರೆ ಇದನ್ನು. ಅದಕ್ಕೋಸ್ಕರ ಹುಕ್ಕಾ ಕಲ್ಚರ್ ಸ್ಟಾರ್ಟ್ ಆಗಿದೆ. ಇನ್ನೊಂದೇನಂದರೆ ಇವರು ಎಣ್ಣೆ ಹೊಡಿ ಅಲ್ವಲ್ಲ, ಇಲ್ಲಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳು ತುಂಬ ಕಮ್ಮಿ. ಎಲ್ಲ ಎಣ್ಣೆ ಹೊಡಿಯೋ ಜಾಗದಲ್ಲಿ ಇವರು ಹುಕ್ಕಾನ ರಿಪ್ಲೇಸ್ ಮಾಡಿಬಿಟ್ಟಿದ್ದಾರೆ. ಸೊ ಪ್ರತಿಯೊಂದು ಕಾಫಿ ಶಾಪಲ್ಲೂ ಹುಕ್ಕಾ ಸಿಗುತ್ತೆ. ನಾನು ನಟೇಲ ಕೇಕ್ ಹೇಳಿದೆ, ಅವ್ರು ನಟೇಲ ಕೇಕ್ ಇಲ್ಲ ಏನೋ ಬೇರೆ, ಇವರು ಸ್ಪೆಷಾಲಿಟಿ ಕೇಕ್ ತರ್ತೀನಿ ಅಂದರು. ಅದೇನೋ ಹೇಳಿ ಸ್ಪೆಲ್ ಮಾಡಿದ್ರು ನಂಗೆ ಗೊತ್ತಾಗಲಿಲ್ಲ, ಅರ್ಥ ಆಗಲಿಲ್ಲ. ಸಾಸ್ ಅಂತೆ, ಮೇ ಬಿ ಇದು ಕ್ಯಾರಮಲ್, ಕ್ಯಾರಮಲ್ ಸಾಸ್ ಅನ್ಸುತ್ತೆ ನೋಡುವಾ. ಕ್ಯಾರಮಲ್ ಅಲ್ಲ ಇದು, ಕೇಕ್ ಓಕೆ ಅಷ್ಟು ಕಷ್ಟ, ಬಟ್ ಸೂಪರ್ ಆಗಿದೆ, ಇದೆರಡರ ಕಾಂಬಿನೇಷನ್ ಚೆನ್ನಾಗಿದೆ. ಬೆಟ್ರ ಫುಲ್ ನೋಡ್ಕೊಂಡು ಬಂದು ಡೈರೆಕ್ಟಾಗಿ ನಾವು ಊಟಕ್ಕೆ ಬಂದ್ವಿ. ನಾವಿವಾಗ ಯಾವುದು ಫಲಾಫಲ್, ಮಿಸ್ಟರ್ ಫಲಾಫಲ್ ಅಂತ ಬಂದಿದ್ದೀವಿ. ಮೆನು ತುಂಬಾ ಡಿಫ್ರೆಂಟ್ ವೆರೈಟೀಸ್ ಇದೆ. ನಾನು ಟಿಪಿಕಲ್ ಯಾರ್ಡೇನಿಯನ್ ಫುಡ್ ಆರ್ಡರ್ ಮಾಡಿದ್ದೀನಿ. ನಾನು ಫಲಾಫಲ್ ಮೀಲ್ ಹೇಳಿದ್ದೀನಿ, ಚಿಕನ್ನು ಅದ್ರ ಜೊತೆ ವೆಜಿಟೇಬಲ್ಸು ಹುಮ್ಮಸ್ಸು ಎಲ್ಲ ಕೊಟ್ಟಿದ್ದಾರೆ. ಹಂಗೆ ಆಶನ್ ತೋರಿಸ್ತೀನಿ ನೋಡಿ, ಆಶನ್ ಫುಲ್ ವೆಜಿಟೇಬಲ್ಸ್ ಸುತ್ತರದು ಏನೋ ಅದು. ಇದು ಫಟಾಹ ಅಂತ ಹೇಳ್ತಾರೆ, ಇದು ಹುಮ್ಮಸ್ ಮತ್ತೆ ವೆಜಿಟೇಬಲ್ಸ್ ಮತ್ತೆ ಇದು ಏನದು ಆಲ್ಮಂಡ್ ನಟ್ಸ್ ಹಾಕಿದ್ದಾರೆ. ಫುಲ್ ವೆಜಿಟೇಬಲ್ ಟ್ರೈ ಮಾಡ್ತಾ ಇದ್ದೀನಿ ನಾನು. ಅದ್ರ ಜೊತೆಗೆ ಫಲಾಫಲ್ ಸ್ಟಫ್ಡ್ ವಿತ್ ಆನಿಯನ್ಸ್, ಫಲಾಫಲ್ ಸ್ಟಫ್ಡ್ ವಿತ್ ಆನಿಯನ್ಸ್ ಹೇಳಿದ್ದೀನಿ. ಥ್ಯಾಂಕ್ ಯು. ಆಮೇಲೆ ಇದು ಫೇಮಸ್ ಬಾಬು ಗಣೇಶ್. ನಾವಿವಾಗ ಒನ್ ಆಫ್ ದ ಫೇಮಸ್ ರೆಸ್ಟೋರೆಂಟ್ ಇನ್ ಅಮರ್ನಾಥ್ ಬಂದಿದ್ದೀವಿ. ಸಖತ್ ಕ್ಯೂ ನೋಡಿದ್ವಿ ಅವಾಗಲೇ, ಇವಾಗ ಎಷ್ಟು ಕ್ಯೂ ಇದೆ ಗೊತ್ತಿಲ್ಲ. ಇದು ಆ್ಯಕ್ಚುಲಿ ಟ್ರೆಡಿಷ್ನಲ್ ರಮದಾನ ಬ್ರೇಕ್ ಮಾಡೋದು, ರಮದಾನ ಸ್ಟಾರ್ಟ್ ಮಾಡೋದು. ಸೊ ಈಗ ಇಷ್ಟು ಜನ ಇದೆ ನೋಡಿ, ಟ್ರೆಡಿಷ್ನಲ್ ಫುಡ್ ಸಿಗುತ್ತೆ, ರಮದಾನ ಫುಡ್ ಸಿಗುತ್ತೆ. ಯು ಆರ್ ವೆರಿ ಲಕ್ಕಿ ಅಂತ ಹೇಳ್ಬೋದು ಇಲ್ಲಿಗೆ ಬಂದಿರೋದು ಇವತ್ತು. ನೋಡೋಣ ಏನು ಟ್ರೈ ಮಾಡೋಣ ಅಂತ. ಇಲ್ಲಿ ಸಿಗೋದೇ ಒಂದೇ ಥರ ಮೀಲು, ಮೆನು ಏನೂ ಇರಲ್ಲ. ಅವ್ರು ಬಂದು ಕೇಳಿದ್ರೆ ಎಲ್ಲ ಮಿಕ್ಸ್ ತೊಗೊಂಬರ್ತೀನಿ ತೊಗೊಂಬರ್ಲ ಅಂತ, ಏನೇನಿದೆ ಎಲ್ಲ ತೊಗೊಂಬನ್ನಿಪ್ಪ ಅಂತ ಹೇಳಿದ್ದೀನಿ. ಹಾಗೆ ನೋಡಿ ಎಲ್ಲರೂ ಒಂದೇ ಥರ ತಿಂತಾ ಇದ್ದಾರೆ, ಆ್ಯಕ್ಚುಲಿ ಮೇ ಬಿ ಒಂದೇ ಮೀಲ್ ಅನಿಸುತ್ತೆ. ಸೊ ಹುಮ್ಮಸ್ಸು, ಫ್ರೆಂಚ್ ಫ್ರೈಸು, ಫಲಾಫಲ್ಲು ಎಲ್ಲ ವೆಜ್ಜು, ಆಕ್ಚುಲಿ ಎಲ್ಲ ವೆಜ್ ಇದೆಲ್ಲ. ಇದು ಫಲಾಫಲ್ಲು, ಇದು ಹುಮ್ಮಸ್ಸು, ಇದು ಬೀನ್ಸ್ ಮತ್ತೆ ಆಲಿವ್ ಆಯಿಲ್ ಆಗಿರುತ್ತೆ. ಫಬಲ್ ಹೆಸರು ಗೊತ್ತಿಲ್ಲ ನನಗೆ. ಇದು ನಾರ್ಮಲ್ ಫ್ರೆಂಚ್ ಫ್ರೈಸ್. ಗ್ರೀನ್ ಟೀ ಮಾ. ಸೊ ವೆಲ್ಕಮ್ ಟು ಟ್ರೆಡಿಷನಲ್ ರಮದಾನ್ ಫುಡ್ ಫ್ರಮ್ ಅಮನ್. ಇಷ್ಟೆಲ್ಲ ತಿಂದಿದ್ದಕ್ಕೆ ನಮಗೆ ಬರೀ 600 ರೂಪಾಯಿ ಆಯಿತು. 600 ರೂಪಾಯಿಗೆ ಹೊಟ್ಟೆ ತುಂಬ ತಿಂದಿದ್ದೀವಿ, ಅಷ್ಟು ಚೆನ್ನಾಗಿತ್ತು ಮಾತ್ರ. ಮತ್ತೆ ಅಷ್ಟೇ ಲೋಕಲ್ ಆಗಿತ್ತು, ಬರೀ 600 ರೂಪಾಯಿ ಅಷ್ಟೇ. ಕ್ವಾರ್ಟರ್ ಕಿಲೋಕ್ಕಿನ ಫೇಮಸ್ ನೀರ ಏನಾಗ್ತಾ ಇಲ್ಲ, ಸ್ವೀಟ್ ಅನ್ಸುತ್ತೆ, ಶುಗರ್ ಸಿರಪ್ ಅನ್ಸುತ್ತೆ. ಸೊ ಹೋಗೋ ಟೈಮಲ್ಲಿ ಸಖತ್ತಾಗಿ ನಮಗೆ ಸ್ವೀಟ್ ತಿನ್ಕೊಂಡು ಹೋಗ್ತೀವಿ. ನಮ್ಗೆ ಆಯ್ತು ಕಿರಣ ಇರಬೇಕು, ಕ್ವಾರ್ಟರ್ ಕಿಲೋ ಕುನಾಫೆ ಅಂತೆ. ಓ ವಾವ್, ಚೀಸಿ ಚೀಸಿ, ವಾವ್ ಸೂಪರ್ ಆಗಿದೆ. ಅಹಮದ್ 2 ಆಮ್ಲೆಟ್ ಫಸ್ಟ್ ಪ್ಲೀಸ್, ಥ್ಯಾಂಕ್ ಯು. ಸ್ವೀಟ್ ಆಮ್ಲೆಟ್ ತಿಂದು ಬೋರ್ ಆಗ್ಬಿಟ್ಟಿದೆ ಕಿರಣಂಗೆ. ಹ್ಯಾಮ್ ಇದು, ವಾಟ್ಸ್ ದಿಸ್ ಅಹಮದ್? ದಿಸ್ Egyptian Arabic. Okay. Farakan. Potatoes and eggs. Potatoes ಮತ್ತೆ ಹೆಗ್ಸ್ ಅಂತ, ಈಜಿಪ್ಷಿಯನ್ ಮತ್ತೆ ಅರಾಬಿಕ್ದು ಫುಡ್ ಅಂತ. ಇದು ನಮ್ಮ ಮಮ್ಮಿ ಮಾಡ್ತಾ ಇದ್ರಪ್ಪ. ನಮ್ಮ ಮಮ್ಮಿ ಯಾವಾಗ ಕಲ್ತ್ಕೊಂಬಂದಿರೋ ಗೊತ್ತಿಲ್ಲ, ಇದೆ ಈ ಡಿಶ್ನ ಯಾವಾಗ ಈಜಿಪ್ಟ್ಗೆ ಹೋಗಿರೋ ಗೊತ್ತಿಲ್ಲ, ಮಮ್ಮಿ ಮಾಡ್ತಾ ಇದ್ರೆ ಅಪ್ಪಕ್ಕಿದೆ. ಈ ಬಿಸಿಲಿಗೆ ಆ್ಯಕ್ಚುಲಿ ಚೆನ್ನಾಗಿ ತಿನ್ನಬೇಕು, ಯಾಕಂದರೆ ಫುಲ್ ಇಡಬೇಕು ನಮ್ಮನ್ನ ಬಿಸಿಲಿಂದ. ಸೊ ಬ್ರೇಕ್ಫಾಸ್ಟ್ನ ಸ್ಟಾರ್ಟ್ ಮಾಡುವ ವಿತ್ ಆರೆಂಜ್ ಜ್ಯೂಸ್. ಡೆಡ್ಸಿಲಿ ಬಿದ್ದು ಒದ್ದಾಡಿ ಸ್ನಾನ ಮಾಡಿ ಫ್ರೆಶ್ ಆಗಿ ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ, ಈ VIP ಸೂಟಲ್ಲಿ ಊಟ ಏನೇನು ಇನ್ಕ್ಲೂಡ್ ಆಗಿದೆ, ಏನೇನು ಥರ ಊಟ ಇಟ್ಟಿದ್ರೆ ಅಂತ ನೋಡ್ಕೊಂಬರೋಣ. ತಿನ್ಕೊಂಬರೋಣ. ಊಟ ತಿನ್ನುವುದಕ್ಕೆ ಹೋಗುತ್ತಿದ್ದೇವೆ. ಓಪನಿಂಗ್ ಅವರ್ ಸ್ಪಾನು ಇದೆ ನೋಡಿ. ಯು ವೆಲ್ಕಮ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ನಮಸ್ತೆ. ಬಫೆ ಹೋಗೋಣ, ಬಫೆಲಿ ಏನೇನಿದೆ ನೋಡೋಣ. ಆ್ಯಕ್ಚುಲಿ ಎಷ್ಟೊಂದು ಥರ ವೆರೈಟಿ ವೆರೈಟಿ ಫುಡ್ಗಳಿದೆ ಗುರು. ಅಪ್ಪ ದೇವ್ರೆ, ಹುಮ್ಮಸ್ ಅಂತೆ, ಸಲಾಡ್ಸೇ ಒಂದು ತಟ್ಟೆ ಹಾಕೊಬೇಕು ಅಷ್ಟೊಂದಿದೆ. ಎಗ್ ಪ್ಲಾಂಟ್, ಎಗ್ ಪ್ಲಾಂಟ್ ಬೇಕಾ? ಸ್ವಲ್ಪ ಸ್ವಲ್ಪ ಹಾಕೋಣ, ಸ್ವಲ್ಪ ಸ್ವಲ್ಪನಾ. ಆಶಾ ಎಲ್ಲ ಸಲಾಡ್, ಅವಳೇ ಒಂದು ಸಲಾಡ್ ರೆಡಿ ಮಾಡ್ತಾಳೆ, ಎಲ್ಲ ಸಲಾಡು ಮಿಕ್ಸ್ ಮಾಡ್ಕೊಂಡು. ಮೆಣಸಿನ್ಕಾಯಿ ಬೇಕು ನೋಡಿ, ಮೆಣಸಿನ್ಕಾಯಿ ಇಟ್ಟು ದಪ್ಪ ಮೆಣಸಿನ್ಕಾಯಿ, ಒಂದು 2 ದಪ್ಪ ಮೆಣಸಿನ್ಕಾಯಿ ಹಾಕೋಣ, ಚೆನ್ನಾಗಿರುತ್ತೆ, ಸಾಕಾರ ಇರುತ್ತೆ. ಆಮೇಲೆ ಆಯಿಲ್ ವಾಯಿಲ್ಸ್ ಇದೆ, ಆಲಿವ್ಸ್ ಬೇಡ, ವೆಜಿಟೇಬಲ್ಸ್ ಬೇಡ, ಟೊಮೊಟೊ ಬೇಡ, ಸೌತೆಕಾಯಿ ಹಾಕೋಶ. ಸೌತೆಕಾಯಿ ಬೇಕಾ? ಪ್ರೀಟಾ ಬ್ರೆಡ್ ತಿಂದು 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 ನನಗೊಂದು ವಾಕಳಕ್ಕೆ ಬಂದ್ಬಿಟ್ಟಿದೆ.
ಇದೇನೋ ಚಾಕ್ಲೇಟ್ ಬ್ರೆಡ್ ಅಂತೆ. ಹೌದಾ? ಲ್ಯಾಂಬ್ ಹಾಕೊಳ್ಳೋದಿಗೆ ಹಾಕು ಫಸ್ಟ್, ಆ ಬ್ರೆಡ್ ಎತ್ಬಿಡುದು ಅಂತ ಟೀ ತರಕ ಬ್ರೆಡ್ ಓಡಕ್ ಆಯ್ತಲ್ಲ. ನಾನು ಮಟನ್ ತಿನ್ನಲ್ಲ, ಅದಕ್ಕೋಸ್ಕರ ಕಿರಣ ಇಸ್ಕೊಂಡು ನಾನೇ ಹಾಕೋತೀನಿ ಅಂತ ಹೇಳ್ಬಿಟ್ಟು ಹಾಕೊಂಡು, ನನಗೆ ಗೊತ್ತಾಗಲ್ಲ ಪೀಸ್ ಯಾವುದು ಅಂತ. ಓಕ್ರಾ, ಓಕ್ರಾ ಅಂದರೆ ಬೆಂಡೆಕಾಯಿ, ಫಿಶ್ ಸ್ವೀಟ್ಸ್, ಬ್ರಾಕ್ಲಿ, ಫಿಶ್ ಕಿರಣ ಫಿಶ್ ಸ್ಟ್ಯೂ ನೋಡು ಚೆನ್ನಾಗಿರುತ್ತೆ. ಬರೀ ಹುಡುಗಿರ್ಗೆ ಹಾಕ್ತಾವ, ನಾನು ಬರೀ ಹುಡುಗಿರ್ಗೆ ಹಾಕ್ತಾವ, ಅವಾಗಿಂದ ಹುಡುಗರ್ಗೆ ಹಾಕ್ತಾನೆ ಇಲ್ಲ, ಹಾಕೊಂಡು ನಿಂತಿದ್ದೀವಿ. ಗುರು ಬಾಗುರು ಇದೊಂಚೂರು ಹಾಕ್ರು ಕಿರಣ. ಏನು ಬೆಂಡೆಕಾಯ್ತಿದ್ದಾನ ವೆಜಿಟೇಬಲು? ಯಪ್ಪ ಪರವಾಗಿಲ್ವೇ ಕಿರಣ. ಓ ಇದು ಮುಸ್ಕಾನ್ ಅಂದರೆ ಚಿಕನ್ ಅನಿಸುತ್ತೆ, ಚಿಕನಲ್ಲಿ ರೋಟಿ ಹಾಕಿದ್ದಾರೆ. ಸೂಪು ವೆಜಿಟೇಬಲ್ ಸೂಪು, ಆಕ್ಚುಲಿ ಆಟನ್ ಸೋಟ್ ಸೂಪ್. ಇದು ನಮ್ಮ ಯಾರ್ಡೇನಿಯನ್ ಡಿನ್ನರ್. ಎಲ್ಲ ಐಟಮ್ಸು ತೊಗೊಂಬಂದಿದ್ದೀವಿ, ಟ್ರೈ ಮಾಡ್ತೀವಿ, ಜಾಸ್ತಿ ಹಾಕೊಂಬಂದಿಲ್ಲ, ಬೇಕರಿ ಅನಿಸ್ತಿ ಹಾಕೊಂಡು ಹೋಗ್ತೀವಿ. ನಾನು ಇನ್ನೊಂದೇನು ತೊಗೊಂಬಂದಿದ್ರೆ ಅವಾಗಲೇ ಚಿಕನ್ ಮತ್ತು ಆನಿಯನ್ಸು ಸಖತ್ತಾಗಿ ಕಾಣಿಸಿದೆ ಮಾತ್ರ, ಇದನ್ನು ಟ್ರೈ ಮಾಡ್ತೀನಿ ನಾನು. ನಾವು ಲೇಟಾಗೇನು ಬಂದಿಲ್ಲ, ಬೇಗನೆ ಬಂದಿದ್ವಿ, ಆದರೂ ಡೆಸರ್ಟ್ ಫುಲ್ ಖಾಲಿ ಆಗಿಬಿಟ್ಟಿದೆ. ಇದು ಚೀಸ್ ಕೇಕ್ ಇತ್ತು ಅನಿಸುತ್ತೆ, ಚಾಕ್ಲೇಟ್ ಕೇಕು. ನಾನು ತೊಗೊಂಡೋಗಿದ್ದೆ ಆ್ಯಕ್ಚುಲಿ ಇದನ್ನು ಅವಾಗಲೇ. ಸಮ್ ಬೇರೆ ಬೇರೆ ಥರ ಕೇಕ್ಗಳು, ಬ್ರೌನೀಸು, ಸ್ವಿಸ್ ರೋಲ್ಸು, ಆಮೇಲೆ ಇಷ್ಟೇ, ಪರವಾಗಿಲ್ಲ. ಡೆಸರ್ಟ್ ಜಾಸ್ತಿ ಇದೆ, ಏನು ಇಷ್ಟೇ, ನಂಗೆ ತುಂಬಾ ಇದೆ ಆ್ಯಕ್ಚುಲಿ. ಇದೇನೋ ಬಿಸಿ ಬಿಸಿ ಇದೆಯಪ್ಪ, ಏನು ಅಂತ ಗೊತ್ತಿಲ್ಲ. ನಿಮಗೇನೋ ಗೊತ್ತಾದರೆ ಹೇಳಿ ಏನಿದು ಡೆಸರ್ಟ್ ಅಂತ, ನನಗೇಂತೂ ಗೊತ್ತಿಲ್ಲ. ಇದು ಇಷ್ಟು ಡೆಸರ್ಟ್ ಸೆಕ್ಷನ್ ಆಯಿತು. ಡೆಸರ್ಟ್ ಸೆಕ್ಷನ್ ಆದಮೇಲೆ ರಾಮದಾನ್ ನಡೀತಾ ಇರೋದ್ರಿಂದ ಇವಾಗ ರಾಮದಾನ್ ಸ್ಪೆಷಲ್ ಸ್ವೀಟ್ಸ್ ಅನ್ಸುತ್ತೆ. ಇದು ಟೇಸ್ಟ್ ಮಾಡಿಲ್ಲ, ಪ್ಯಾನ್ ಕೇಕ್ ಥರ ಕಾಣಿಸ್ತಿದೆ, ಗೊತ್ತಿಲ್ಲ ಏನಿದೆ ಅಂತ. ರಾಮದಾನ್ ಸ್ವೀಟ್ಸು ಮತ್ತು ಈ ಡೆಸರ್ಟ್ಸು. ಕಿರಣ್ ಎಣ್ಣೆ ರೌಂಡಾ? ಎಣ್ಣೆ ರೌಂಡ್ ಚಿಕನ್ ತಿಂತಾ ಇದ್ದೀನಿ, ಸುಸ್ತಾಯಿತು, 50,000 ರೂಪಾಯಿ ವಸೂಲಿ ಮಾಡಬೇಕು ಅದಕ್ಕೆ ತಿಂತ. ಬನ್ನಿ ಹಂಗೆ ರೆಸಾರ್ಟ್ ಎಲ್ಲ ಒಂದು ರೌಂಡ್ ಹೊಡ್ಕೊಂಬರೋಣ, ಹೇಗಿದೆ ಅಂತ ನೋಡೋಣ. ಅದು ರೆಸ್ಟೋರೆಂಟ್, ಇವಾಗ ತಾನೇ ಊಟ ತಿಂದ್ವಲ್ಲ ಅಲ್ಲಿ. ಇಲ್ಲಿ ಬಾರ್ ಇದೆ, ಇದರಲ್ಲಿ ನಾವು ಮುಸ್ಲಿಂ ಕಂಟ್ರೀಸಲ್ಲಿ ಬಾರ್ಸ್ ನೋಡೋದು ತುಂಬ ಕಷ್ಟ. ಸೊ ಮುಸ್ಲಿಂ ಕಂಟ್ರೀಸಲ್ಲಿ ಬಾರ್ಸ್ ತುಂಬ ಕಮ್ಮಿ ಇರುತ್ತೆ. ಇಲ್ಲಿ ಬಾರ್ಸ್ಗಿಂತ ಹುಕ್ಕಾ ಬಾರ್ಗಳು ತುಂಬ ಜಾಸ್ತಿ. ಇಲ್ಲಿ ಡ್ರಿಂಕ್ಸ್ ಬದಲು ಹುಕ್ಕಾನ ಇದು ಮಾಡ್ತಾರೆ, ಸೊ ಹುಕ್ಕಾ ಜಾಸ್ತಿ. ಕಿರಣ ಹಾಗೆ ನೋಡು, ಇದು ಫುಲ್ ಮುಂಡೆ ಅನಿಸುತ್ತೆ. ಬ್ರೇಕ್ಫಾಸ್ಟ್ ಅಷ್ಟಕ್ಕಷ್ಟೇ, ನಾರ್ಮಲ್ ಕಾಂಟಿನೆಂಟಲ್ ಬ್ರೇಕ್ಫಾಸ್ಟ್, ಇಂಗ್ಲಿಷ್ ಬ್ರೇಕ್ಫಾಸ್ಟ್ ಥರ. ಬಟ್ ಇವತ್ತು ಈಸ್ಟರ್ ಆಗಿದೆ, ಸೊ ಫುಲ್ ಕುಕ್ಕೀಸ್ ಇಟ್ಟಿದ್ದಾರೆ, ಸಕ್ಕತ್ತಾಗಿ. ಇದೊಂದು ಫೇವ್ರೆಟ್ ಸೆಕ್ಷನ್ನು, ಫುಲ್ ಖಾಲಿಯಾಗಿತ್ತು ಅದಕ್ಕೆ ಎದ್ಕೊಂಬಂದೆ ಕಿರಣಗಳನ್ನು ಇಬ್ಬರು ಸೇರಿಸ್ಕೊಂಡು. ಈಸ್ಟರ್ಗೆ ಫುಲ್ ಸಕ್ಕತ್ತಾಗಿದೆ ಮಾತ್ರ. ಇದರ ನಾರ್ಮಲ್ ಪ್ಯಾನ್ ಕೇಕ್ಸು ಇಲ್ವಾ ಕಾಂಟಿನೆಂಟಲ್ಲು, ಸೊ ಅಮೇರಿಕನ್ ಬ್ರೇಕ್ಫಾಸ್ಟ್ ಮಾಡಿದ್ದಾರೆ. ಸೊ ಪ್ಯಾನ್ ಕೇಕ್ಸು ಅದು ಇದು ಅಳುಮುಳು ಅಷ್ಟೇ. ನಾವು ಈ ಆರ್ಡರ್ಗೆ ಗುಡ್ ಬೈ ಹೇಳೋ ಟೈಮು. ಗುಡ್ ಬೈ ಹೇಳ್ಬೇಕಾದ್ರೆ ಒಂದು ಮೆಮೊರಿಗೆ ಇರಲಿ ಅಂತ ಹೇಳ್ಬಿಟ್ಟು ಇದನ್ನು ತಗೊಂಡೆ ನಾನು. ಇದು 5 ದಿನಾರು ಹೇಳ್ತಾ ಇದ್ದಾರೆ, 8 ಹೇಳಿದ್ರು ನಾನು 5 ಕೇಳಿದೆ, 500 ರೂಪಾಯಿ. ಓಕೆ, ಇದು ಈ ಥರ ಪೆಟ್ರಾ, ಅದು ಪೆಟ್ರಾ ತಗೊಂತಾ ಇದ್ದೀವಿ. 500 ರೂಪಾಯಿ ಹೇಳಿದ್ರು ನಾವು 500 ರೂಪಾಯಿ ಕೊಡ್ತಾ ಇದ್ದೀವಿ. ಸೊ ಅದನ್ನು ಕೊಟ್ಬಿಟ್ಟು ಅಮ್ಮನಿಗೆ, ಅಮ್ಮನಿಂದ ಸೌವಿನಿಯರ್ ತೊಗೊಂಡೋಗೋಣ.